ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಬಸವ ಟಿ ವಿ ವೀಕ್ಷಕರಿಗೆಲ್ಲ ಶರಣ ಶರಣಾರ್ಥಿಗಳು. ರೊಟ್ಟಿ ಬುತ್ತಿಯ ಗಂಟನ್ನು ಹೊಟ್ಟೆಯ ಮೇಲೆ ಕಟ್ಟಿಕೊಂಡರೆ ಹೊಟ್ಟೆ ತುಂಬುವುದೇನಯ್ಯ, ಹೊಟ್ಟೆ ತುಂಬುವುದೇನಯ್ಯ? ಶಾಸ್ತ್ರ ಗ್ರಂಥಗಳ ಓದಿ ಓದಿ ಓದಿ, ಶಾಸ್ತ್ರ ಗ್ರಂಥಗಳ ಓದಿ ಓದಿ ಓದಿ, ಕಂಠಪಾಠ ಮಾಡಿ ಕಂಠಪಾಠ ಮಾಡಿ ಹೇಳಿದರೇನು? ಕಂಠಪಾಠ ಮಾಡಿ ಹೇಳಿದರೇನು? ನೀಲಕಂಠನು ಒಲಿವನೇನಯ್ಯ, ನೀಲಕಂಠನು ಒಲಿವನೇನಯ್ಯ? ನಿರ್ಮಲ ಮನವೊಂದು ಇರದಿರೇ, ನಿರ್ಮಲ ಮನವು ಒಂದು ಇರದಿರೇ, ಏನಿದ್ದರೇನಯ್ಯ, ಏನಿದ್ದರೇನಯ್ಯ? ಅಪ್ರತಿಮ ಚೇತನ, ಅಪ್ರತಿಮ ಚೇತನ. ರೊಟ್ಟಿ ಬುತ್ತಿಯ ಗಂಟನು ಹೊಟ್ಟೆಯ ಮೇಲೆ ಕಟ್ಟಿಕೊಂಡರೆ ಹೊಟ್ಟೆ ತುಂಬುವುದೇನಯ್ಯ, ನಿಂದು ಹೊಟ್ಟೆ ತುಂಬುವುದೇನಯ್ಯ. ರೊಟ್ಟಿ ಬುತ್ತಿಯ ಗಂಟನು ಹೊಟ್ಟೆಯ ಮೇಲೆ ಕಟ್ಟಿಕೊಂಡರೆ ರೊಟ್ಟಿ ಬುತ್ತಿಯ ಗಂಟನು ಹೊಟ್ಟೆಯ ಮೇಲೆ ಕಟ್ಟಿಕೊಂಡರೆ ಹೊಟ್ಟೆ ತುಂಬುವುದೇನಯ್ಯ, ನಿನ್ನ ಹೊಟ್ಟೆ ತುಂಬುವುದೇನಯ್ಯ. ಶಾಸ್ತ್ರ ಗ್ರಂಥಗಳ ಓದಿ 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 ಓದಿ, ಶಾಸ್ತ್ರ ಗ್ರಂಥಗಳ, ಶಾಸ್ತ್ರ ಗ್ರಂಥಗಳ ಓದಿ 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 ಓದಿ, ಶಾಸ್ತ್ರ ಗ್ರಂಥಗಳ ಓದಿ ಓದಿ ಕಂಠಪಾಠ ಮಾಡಿ ಹೇಳಿದರೇನು, ಕಂಠಪಾಠ ಮಾಡಿ ಹೇಳಿದರೇನು, ನೀಲಕಂಠ ನೊಲಿವನೇನಯ್ಯ ನಿನಗೆ, ನೀಲಕಂಠ ನೊಲಿವನೇನಯ್ಯ. ರೊಟ್ಟಿ ಬುತ್ತಿಯ ಗಂಟನು ಹೊಟ್ಟೆಯ ಮೇಲೆ ಕಟ್ಟಿಕೊಂಡರೆ ಹೊಟ್ಟೆ ತುಂಬುವುದೇನಯ್ಯ, ನಿನ್ನ ಹೊಟ್ಟೆ ತುಂಬುವುದೇನಯ್ಯ. ನಿರ್ಮಲ ಮನವೊಂದಿರದಿರೆ, ನಿರ್ಮಲ ಮನವೊಂದಿರದಿರೆ, ಏನಿದ್ದರೂ ಏನಯ್ಯ, ಏನಿದ್ದರೂ ಏನಯ್ಯ. ನಿರ್ಮಲ ಮನವೊಂದಿರದಿರೆ, ಏನಿದ್ದರೂ ಏನಯ್ಯ. ಅಪ್ರತಿಮ ಚೇತನ, ಅಪ್ರತಿಮ ಚೇತನ, ಅಪ್ರತಿಮ ಚೇತನ, ಅಪ್ರತಿಮ ಚೇತನ, ಅಪ್ರತಿಮ ಚೇತನ. ರೊಟ್ಟಿ ಬುತ್ತಿಯ ಗಂಟನು ಹೊಟ್ಟೆಯ ಮೇಲೆ ಕಟ್ಟಿಕೊಂಡರೆ ಹೊಟ್ಟೆ ತುಂಬುವುದೇನಯ್ಯ, ಆ ಹೊಟ್ಟೆ ತುಂಬುವುದೇನಯ್ಯ. ರೊಟ್ಟಿ ಬುತ್ತಿಯ ಗಂಟನು ಹೊಟ್ಟೆಯ ಮೇಲೆ ಕಟ್ಟಿಕೊಂಡರೆ ರೊಟ್ಟಿ ಬುತ್ತಿಯ ಗಂಟನು ಹೊಟ್ಟೆಯ ಮೇಲೆ ಕಟ್ಟಿಕೊಂಡರೆ ಹೊಟ್ಟೆ ತುಂಬುವುದೇನಯ್ಯ, ಹೊಟ್ಟೆ ತುಂಬುವುದೇನಯ್ಯ. ಶಾಸ್ತ್ರ ಗ್ರಂಥಗಳ ಓದಿ 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 ಓದಿ, ಶಾಸ್ತ್ರ ಗ್ರಂಥಗಳ ಓದಿ ಓದಿ ಕಂಠಪಾಠ ಮಾಡಿ ಹೇಳಿದರೇನು, ಕಂಠಪಾಠ ಮಾಡಿ ಹೇಳಿದರೇನು, ನೀಲಕಂಠ ನೊಲಿವನೇನಯ್ಯ
ನಿನಗೆ ನೀಲ ಕಂಠ ನೊಲಿವನೇನಯ್ಯ ನೀಲ ಕಂಠ ನೊಲಿವನೇನಯ್ಯ ನಿನಗೆ ರೊಟ್ಟಿ ಬುತ್ತಿಯ ಗಂಟನು ಹೊಟ್ಟೆಯ ಮೇಲೆ ಕಟ್ಟಿಕೊಂಡರೆ ಹೊಟ್ಟೆ ತುಂಬುವುದೇನಯ್ಯ ನಿರ್ಮಲ ಮನವಂದಿರದಿರೆ ನಿರ್ಮಲ ಮನವಂದಿರದಿರೆ ಏನಿದ್ದರೂ ಏನಯ್ಯ ನಿರ್ಮಲ ಮನವಂದಿರದಿರೆ ಅಪ್ರತಿಮ ಚೇತನ 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 ಮಿತ್ರರಾಗಿರುವಂಥ ಪ್ರೊಫೆಸರ್ ಕೆಂದೋಳಿಯವರು ಹಾಡಿದ ವಚನ, ರೊಟ್ಟಿ ಬುತ್ತಿಯ ಗಂಟನು ಹೊಟ್ಟೆಯ ಮೇಲೆ ಕಟ್ಟಿಕೊಂಡರೆ ಹೊಟ್ಟೆ ತುಂಬುವುದೇನಯ್ಯ ಹೊಟ್ಟೆ ತುಂಬುವುದೇನಯ್ಯ. ಈ ವಚನದಲ್ಲಿ ನಾನು ಮನುಷ್ಯ ಸ್ವಭಾವದ ಎರಡು ಚಿತ್ರಗಳನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಭಕ್ತಿ ಷಡ್ ವಿಧವಾದ ಭಕ್ತಿ ಇದೆ ಎಂದು ಶಾಸ್ತ್ರಕಾರರು ಹೇಳುವಂಥದ್ದನ್ನು ತಾವು ಕೇಳಿರಬಹುದು. ನಾನಿಲ್ಲಿ ಎರಡನ್ನು ಮಾತ್ರ ಆಯ್ಕೆ ಮಾಡಿಕೊಂಡಿದ್ದೇನೆ, ಒಂದು ಸಾತ್ವಿಕ ಭಕ್ತಿ ಮತ್ತೊಂದು ಡಾಂಭಿಕ ಭಕ್ತಿ ಅಂಥೇಳಿ. ಈ ಸಾತ್ವಿಕ ಮತ್ತು ಡಾಂಭಿಕ ಭಕ್ತಿಯನ್ನು ಮನುಷ್ಯ ಪ್ರತಿನಿತ್ಯ ತನ್ನ ದಿನಚರಿಯಲ್ಲಿ ಗೊತ್ತಿದ್ದು ಗೊತ್ತಾಗದಂತೆ ಗೊತ್ತಿರದಂತೆ ಅವನ್ನು ಆಚರಣೆಯಲ್ಲಿ ತರುವಂತಹದ್ದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿಯೇ ಅದು ಬೀಜ ಅಂಕುರಿಸಿ ಬಿಟ್ಟುಬಿಟ್ಟಿದೆ. ಇಂಥ ಮನೋಭಾವನೆಯಲ್ಲಿ ನಾನು ರೊಟ್ಟಿ ಬುತ್ತಿಯ ಗಂಟನು ಒಂದು ಗೋಚರವಾಗಿರುವಂತಹ ಉದಾಹರಣೆಯನ್ನು ಕೊಟ್ಟು ಅಗೋಚರವಾಗಿರುವಂತಹ ಮನಸ್ಸಿನ ಚಿತ್ರಕ್ಕೆ ಬರ್ತಾ ಇದ್ದೇನೆ. ಇಲ್ಲಿ ನಾನು ಹೇಳಲಿಕ್ಕೆ ಬಯಸುವಂತಹದ್ದು ಹೊಟ್ಟೆಯ ಮೇಲೆ ಬುತ್ತಿಯ ಗಂಟನು ಹೊಟ್ಟೆಯ ಮೇಲೆ ಕಟ್ಟಿಕೊಂಡರೆ, ನಾನು ಊಟ ಮಾಡುವಂತಹ ಊಟ, ನನಗಿಷ್ಟವಾದಂತಹ ಊಟ, ಅದು ಮೃಷ್ಟಾನ್ನವೇ ಇರಲಿ ರೊಟ್ಟಿ ಚಟ್ನಿಯೇ ಇರಲಿ, ನಾನು ಊಟ ಮಾಡಿದ ಮೇಲೆ ಅದು ನನ್ನ ಹೊಟ್ಟೆಯನ್ನು ತುಂಬಬೇಕು, ಅದು ಪಚನವಾಗಬೇಕು, ಪಚನವಾದಾಗ ಅದು ನಮ್ಮ ತನುವಿಗೆ ರಕ್ತವನ್ನು ಪೂರೈಕೆ ಮಾಡಿಕೊಡ್ತಾ ಇದೆ. ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯವೇ. ಇದು ನನಗೆ ಬೇಕಾದಂತಹ ಮೃಷ್ಟಾನ್ನವನ್ನು ನಾನು ಊಟ ಮಾಡಬೇಕೆಂದು ಬಯಸಿ ಕೇವಲ ಅದನ್ನು ಗಂಟು ಕಟ್ಟಿಕೊಂಡು ಹೊಟ್ಟೆ ಮೇಲೆ ಇಟ್ಟುಕೊಂಡರೆ ಹೊಟ್ಟೆ ತುಂಬುವುದಿಲ್ಲ, ಪಚನವಾಗುವುದಿಲ್ಲ, ರಕ್ತವೂ ಆಗುವುದಿಲ್ಲ, ವ್ಯರ್ಥವಾದಂತಹ ಕಸರತ್ತಾಗ್ತಾ ಇದೆ. ಅಂದರೆ ಅರೆ ತಿಳುವಳಿಕೆಯಿಂದ ನಮ್ಮ ಹೊಟ್ಟೆ ತುಂಬಲಿಕ್ಕೆ ಸಾಧ್ಯವಿಲ್ಲ, ಇದು ಹೊಟ್ಟೆಯ ವಿಷಯ. ಇದೇ ರೀತಿಯಾಗಿಯೇ ಹೊಟ್ಟೆಯ ಊಟ ಪಚನವಾಗುವ ರೀತಿಯಲ್ಲಿಯೇ ನೆತ್ತಿಗೆ ಒಂದು ಊಟ ಬೇಕಾಗಿದೆ ನಮಗೆ. ಆ ನೆತ್ತಿಯ ಊಟ ಬೇಕಾಗಿದ್ದರೆ ನಮ್ಮ ವಚನ, ಶಾಸ್ತ್ರ, ಭಗವದ್ಗೀತೆ, ಕುರಾನ, ಬೈಬಲ್ಲು ಇಂಥವುಗಳನ್ನ ನಾವು ಓದುವಂತಹದ್ದು ವಾಡಿಕೆ. ಆಯಾ ಧರ್ಮದವರು ಆ ರೀತಿಯಾಗಿ ಓದಿಕೊಳ್ಳುವಂಥದ್ದು ಸಾಮಾನ್ಯ. ಇದು ಹಾಗಾದರೆ ಇಲ್ಲಿ ನಾನು ಊಟ ಮಾಡಿದ ಊಟ ಹೊಟ್ಟೆಯೊಳಗೆ ಹೋದಾಗ ಮಾತ್ರ ಅದು ಪಚನವಾಗಿ ಮುಂದಿನ ಕಾರ್ಯವನ್ನು ಮಾಡ್ತಾ ಇದೆ, ನನ್ನ ದೇಹವನ್ನು ಪೌಷ್ಟಿಕವಾಗಿ ಮಾಡ್ತಾ ಇದೆ, ದಷ್ಟಪುಷ್ಟ ಮಾಡ್ತಾ ಇದೆ, ಅದು ಆರೋಗ್ಯವನ್ನು ಕಾಪಾಡಿಕೊಳ್ತಾ ಇದೆ. ಇದು ಎಲ್ಲರಿಗೂ ಗೊತ್ತಿರುವಂಥ ಸಾಮಾನ್ಯ ವಿಷಯ. ಇದು ಹಾಗಾದ್ರೆ ಇದೇ ರೀತಿಯಾಗಿ ಅದನ್ನು ಬಿಟ್ಟುಕೊಟ್ಟು ನಾನು ನಾನು ಊಟ ಮಾಡಬೇಕು ಅಂತ ಕಂಡು ಹೇಳಿ ರೊಟ್ಟಿ ಚಟ್ನಿ ಬುತ್ತಿ ಎಲ್ಲವನ್ನು ಕಟ್ಟಿಕೊಂಡು ಒಂದು ಬಟ್ಟೆ ಒಳಗೆ ಹೊಟ್ಟೆ ಮ್ಯಾಗೆ ಕಟ್ಕೊಂಡಿನಪ್ಪಾರ ಅದು ಹೊಟ್ಟೆ ತುಂಬಿದಂಗೆ ಆಗೋದಿಲ್ಲ.
ಪಚನವಂತ ದೂರ ಉಳಿತದು ಹಾಗಿಲ್ಲೇ ಔಪಚಾರಿಕವಾಗಿ ನಮ್ಮ ಜನ ಏನು ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ನಾನು ದೇವರ ಬಗ್ಗೆ ವಿಶೇಷವಾದ ಭಕ್ತಿಯನ್ನು ತೋರಿಸುತ್ತೇನೆ ಎನ್ನುವಂತ ಒಂದು ನಂಬಿಕೆಯಿಂದ ಆಡಂಬರದ ಭಕ್ತಿಗೆ ಮಾರು ಹೋಗ್ತಿದ್ದಾರೆ ಆಡಂಬರದ ಭಕ್ತಿಗೆ ಸಾತ್ವಿಕ ಮನೋಭಾವನೆಯ ಭಕ್ತಿಯನ್ನು ದೂರ ತಳ್ಳಿ ದಾಂಭಿಕ ಭಕ್ತಿಯನ್ನು ಆಡಂಬರದ ಭಕ್ತಿಯನ್ನು ತೋರ್ಪಡಿಸಲಿಕ್ಕೆ ಮನುಷ್ಯ ಬಹಳ ಇಚ್ಛೆಪಡ್ತಾನೆ ಅಂದ್ರೆ ನಾನು ಭಕ್ತಿಯ ಭಕ್ತವಂದನಾಗಿದ್ದೇನೆ ನಾನು ಭಕ್ತನಾಗಿದ್ದೇನೆ ಎನ್ನುವ ತೋರಬೇಕು ಇಲ್ಲಿ ಈ ಮನೋಭಾವನೆ ಏನು ಮಾಡ್ತದಲ್ಲ ಇದು ಆಡಂಬರ ಇದು ತೋರಿಕೆ ಇದು ನಟನೆ ಇದು ನಾಟಕ ಪರಮಾತ್ಮ ಆ ನೀಲಕಂಠ ಎಂಥವರನ್ನ ಆತ ಒಮ್ಮನಸ್ಸಿನಿಂದ ಒಪ್ಪಿಕೊಳ್ಳುತ್ತಾನೆ ಎನ್ನುವುದಕ್ಕೆ ಒಂದು ಬಸವಣ್ಣವರ ವಚನವನ್ನ ನಾನು ಇಲ್ಲಿ ಉದಾಹರಣೆ ಕೊಡ್ತಾ ಇದ್ದೇನೆ ನಾನು ನಾದಪ್ರಿಯ ಶಿವನೆಂಬರು ನಾದಪ್ರಿಯನಲ್ಲ ವೇದಪ್ರಿಯ ಶಿವನೆಂಬರು ವೇದಪ್ರಿಯನೂ ಅಲ್ಲ ನಾದವ ಮಾಡಿದ ರಾವಳಂಗೆ ಅರೆ ಆಯುಷ್ಯವಾಗಿತ್ತು ವೇದವ ಓದಿದ ಬ್ರಹ್ಮನ ಶಿರ ಹೋಗಿತ್ತು ನೋಡಿ ಹೇಗಿದೆ ಅದು ಅಂದ್ರೆ ನಾದಪ್ರಿಯನೂ ಅಲ್ಲ ವೇದಪ್ರಿಯನೂ ಅಲ್ಲ ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಈ ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಆಗಬೇಕಾಗಿದ್ದರೆ ಬಸವಣ್ಣನವರ ಇನ್ನೊಂದು ವಚನವನ್ನು ನಾನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀನಿ ವೇದವೆಂಬುದು ಓದಿನ ಮಾತು ಶಾಸ್ತ್ರವೆಂಬುದು ಸಂತೆ ಸುದ್ದಿ ತರ್ಕವೆಂಬುದು ಟಗರ ಹೋರಾಟೆ ನೋಟ್ ಹೇಗಿದೆ ಅದು ಹಾಗಾದ್ರೆ ಇದು ಎಲ್ಲ ಬಾಹ್ಯ ಪರಿಕರಗಳು ಬಾಹ್ಯ ಉಪಚಾರಗಳು ಇದಕ್ಕೆ ಇನ್ನೂ ಒಂದು ಬಸವಣ್ಣವರ ವಚನವನ್ನು ನಾನು ಇಲ್ಲಿ ನೆನಪು ಮಾಡ್ಕೊಳ್ತಿದ್ದೇನೆ ಈ ಧರಣಿಯ ಮೇಲೆ ಹಿರಿದಪ್ಪ ಹರದನೊಬ್ಬ ಕುಳಿತಿರದ್ದ ಒಮ್ಮನವಾದರೆ ನುಡಿವ ಎಮ್ಮನವಾದರೆ ನುಡಿಯ ನೋಡಿ ಹೇಗಿದೆ ಅದು ಒಮ್ಮನವಾದರೆ ನುಡಿವ ಎಮ್ಮನವಾದರೆ ನುಡಿಯ ಒಂದೇ ಒಂದು ಮನಸ್ಸಿನಿಂದ ನಿಷ್ಠೆಯಿಂದ ನಿರ್ಮಲವಾದ ಮನಸ್ಸಿನಿಂದ ನಂಬಿಕರೆದಡೆ ಓ ಎನ್ನನೇ ಶಿವನು ಎನ್ನುವುದಕ್ಕೆ ಅನುವರ್ತಿಯಾಗಿ ನಾವು ಆ ಭಗವಂತನನ್ನು ನಂಬಿಕೊಂಡು ಕರೆದರೆ ಮಾತ್ರ ಆತ ಓಗೊಡುತ್ತಾನೆ ಇಮ್ಮನವಾದರೆ ಇಬ್ಬಗೆಯ ಮನಸ್ಸಾದರೆ ಆತ ಕಿವಿಗೊಡಲಾರ ಅಷ್ಟೇ ಅಲ್ಲ ಆ ಭಗವಂತ ಎಷ್ಟು ಜಾಣರಂದ್ರೆ ಒಂದು ಕಾಣಿಯ ಸೋಲ ಒಂದು ಕಾಣಿಯ ಗೆಲ್ಲ ಜಾಣ ನೋಡುವ ನಮ್ಮ ಹರದ ಮಹಾದೇವ ಶೆಟ್ಟಿ ವ್ಯಾಪಾರಿ ದೃಷ್ಟಿಯಲ್ಲಿ ಆ ವಚನಕಾರರಲ್ಲಿ ಬಸವಣ್ಣವರು ಆ ವಚನ ಕೊಡ್ತಿದ್ದಾರೆ ಅಲ್ಲಿ ನಮ್ಮ ಮಹಾದೇವಿ ಶೆಟ್ಟಿ ದಡ್ಡಲ್ಲ ಬಹಳ ಜಾಣದನವ ಯಾರಲ್ಲಿ ನಿರ್ಮಲವಾದ ಮನಸ್ಸಿರುತ್ತದೆಯೋ ಯಾರು ನಂಬಿ ಕರೆಯುತ್ತಾರೆಯೋ ಯಾರು ಸಾತ್ವಿಕ ಮನೋಭಾವನೆಯನ್ನು ತೋರಿಸುತ್ತಾರೆಯೋ ಅಂಥವರಿಗೆ ಮಾತ್ರ ಆತ ಒಲಿಯುತ್ತಾನೆ ಹೊರತು ಕೇವಲ ಔಪಚಾರಿಕವಾಗಿ ಆಡಂಬರದ ಭಕ್ತಿ ಮಾಡಿ ನೆಪ್ಪ ಒಲಿಯಕ್ಕೆ ಸಾಧ್ಯವೇ ಇಲ್ಲ ಮುಂದಿನ ಸಾಲು ಸಾಮಾನ್ಯವಾಗಿ ನಮ್ಮಲ್ಲಿ ಇಲ್ಲಿ ನೋಡ್ಕೊಳ್ಳ್ರಿ ಶಾಸ್ತ್ರ ಗ್ರಂಥಗಳ ಓದಿ ಓದಿ ನಮ್ಮಲ್ಲಿ ಆತ ಮಂತ್ರವನ್ನು ಕಂಠಪಾಠ ಮಾಡಿ ಹೇಳ್ತಾ ಇದ್ದಾನ ಕಂಠಪಾಠ ಮಾಡಿ ಹೇಳ್ತಾನೆ ಅವರು ಇಲ್ಲಿ ಕಂಠಪಾಠ ಮಾಡಿ ಹೇಳುವುದಂಥದ್ದನ್ನು ನಾನು ಒಂದು ಉದಾಹರಣೆ ಕೊಟ್ಟಿದ್ದೇನೆ ಈಗ ಧ್ವನಿಮುದ್ರಿಕೆಗಳನ್ನು ನಾವೆಲ್ಲ ತಾವೆಲ್ಲ ನೋಡಿದ್ದೀರಿ ಸಿ ಡಿಗಳನ್ನು ಧ್ವನಿಮುದ್ರಿಕೆಗಳು ಆ ಧ್ವನಿಮುದ್ರಿಕೆಗಳು ಒಂದು ಬಾರಿ ನೀವು ಆ ಟೇಪ್ ರೆಕಾರ್ಡ್ನಲ್ಲಿ ಹಾಕಿಬಿಟ್ಟಪ್ಪಾರ ಅವು ಗಂಟೆಗಟ್ಟಲೆ ಹೇಳ್ತಾವು ಲಕ್ಷ ಬಾರಿ ಯಾಕೆ 2 ಲಕ್ಷ ಬಾರಿ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅವು ಹಾಗೆ ಹೇಳ್ತಾವು ಅದು ಧ್ವನಿಮುದ್ರಿಕೆಗಳು ಆ ಧ್ವನಿಮುದ್ರಿಕೆಗಳ ರೀತಿಯಲ್ಲಿ ಅದನ್ನೇ ಈಗಿನ ಇತ್ತೀಚೆಗೆ ಆಧುನಿಕ ವೈಜ್ಞಾನಿಕ ಪ್ರಕಾರವಾಗಿ ಒಂದು ಪೆನ್ ಡ್ರೈವ್ಗೆ ಹಾಕಿ ಕೊಟ್ಬಿಟ್ರೆ ಅದು ನಿರಂತರವಾಗಿ ಹೇಳುತ್ತಲೇ ಹೋಗ್ತಾ ಇದೆ ಅದು ಪೆನ್ ಡ್ರೈವಲ್ಲಿ ಹೇಳುವಂಥ ಆ ಮಂತ್ರಕ್ಕೂ ಆ ಸ್ತುತಿಗೂ ಆ ಶಾಸ್ತ್ರಕ್ಕೂ ಧ್ವನಿಮುದ್ರಿಕೆಯಲ್ಲಿ ಹೇಳುವಂಥ ಶಾಸ್ತ್ರಕ್ಕೂ ಕಂಠಪಾಠ ಮಾಡಿ ಹೇಳುವಂಥ ದಾಂಭಿಕ ಭಕ್ತಿಯ ವ್ಯಕ್ತಿಗಳು ಯಾವುದೇ ವ್ಯತ್ಯಾಸ ಇಲ್ಲ ಅವು ಜಡ ಇವು ಚೇತನ ಅಷ್ಟೇ ಜನರಿಗಾಗಿ ತೋರಿಸಿಕೊಡುವ ಸಲುವಾಗಿ ನಾವು ದಾಂಭಿಕ ಭಕ್ತಿಯನ್ನು ತೋರಿಸಿಕೊಟ್ಟು ಮಂತ್ರ ಹೇಳ್ಕೊಡ್ತಾವಲ್ಲ ಇದು ಕೇವಲ ನಮ್ಮ ಮನಸ್ಸಿನ ಕಳ್ಳತನ ಅದನ್ನೇ ಶರಣರು ಬಹಳ ಚೆನ್ನಾಗಿ ಹೇಳ್ತಾರೆ ಮನವರಿಯದ ಕಳ್ಳತನವಿಲ್ಲ ಮನವರಿಯದ ಕಳ್ಳತನವಿಲ್ಲ ಆ ಭಗವಂತ ಕೊಟ್ಟಂತಹ ಸಿರಿವಂತಿಕೆಯನ್ನು ವ್ಯರ್ಥವಾಗಿ ತೋರಿಕೆಗಾಗಿ ಜನ ಮನ ಮೆಚ್ಚುವ ರೀತಿಯಲ್ಲಿ ಮನ ಮೆಚ್ಚುವ ರೀತಿ ಅಲ್ಲ ಜನ ಮನ ಮೆಚ್ಚುವ ರೀತಿಯಲ್ಲಿ ಈ ಆಡಂಬರದ ಭಕ್ತಿಯನ್ನು ತೋರಿಸುವಂಥ ವ್ಯಕ್ತಿಗಳೇನಾರಲ್ಲ ಕಂಠಪಾಠ ಮಾಡಿದ ಗಿಳಿಗಳಿದ್ದಂತೆ ಅವು ಗಿಳಿ ಹೇಳ್ಕಿದ್ರು ಅಷ್ಟೇ ಹೇಳ್ತಾವೆ ಅಷ್ಟೇ ಅವು ಮಂತ್ರ ಹೇಳ್ತಾ ಇರ್ತಾರೆ ಅವರು ಇವು ಸುಮ್ಮನೆ ಕೂತಿರ್ತಾರೆ ಅವರು
ಇದು ಆಡಂಬರದ ಭಕ್ತಿ ಡಾಂಭಿಕ ಭಕ್ತಿ ಆಗ್ತಾ ಇದೆ. ಇಂಥವರಿಗೆ ಕಂಠಪಾಠ ಮಾಡಿ ಹೇಳಿದರೆ ನಿನಗೆ ನೀಲಕಂಠನು ಒಲಿವನೇನಯ್ಯ, ಆ ಪರಮಾತ್ಮ ಮೆಚ್ಚಕ್ಕೆ ಸಾಧ್ಯವಿದೆಯೇ? ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಇಂಥ ಸಾತ್ವಿಕವಾದ ಭಕ್ತಿಯಿಂದ ಮಾತ್ರ ಅಷ್ಟೇ ಆ ಪರಮಾತ್ಮ ಒಲಿಯುತ್ತಾನೆ. ಕೇವಲ ಮಂತ್ರ ಪಠಣ ಮಾಡುವುದರಿಂದ ಸಾಧ್ಯವೇ ಇಲ್ಲ. ನೀವು 100 ಬಾರಿ ಹೇಳ್ರಿ, ಯಜ್ಞ ಯಾಗಾದಿಗಳನ್ನು ಮಾಡಿಕೊಳ್ಳ್ರಿ. ಇದಕ್ಕಿನ್ನೊಂದು ಪೂರಕವಾಗಿ ಇನ್ನೊಂದು ವಚನವನ್ನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಇಲ್ಲಿ ದೇವನ ಒಲಿಮೆಗಾಗಿ ಗಂಟೆಗಟ್ಟಲೆ ಮಂತ್ರ ಪಠಣ ಮಾಡಬೇಕಿಲ್ಲವಯ್ಯ. ದೇವನ ಒಲಿಮೆಗಾಗಿ ಕೋಟಿ ಕೋಟಿ ಬಿಲ್ವಾರ್ಚನೆ ಮಾಡಬೇಕಾಗಿಲ್ಲವಯ್ಯ. ದೇವನ ಒಲಿಮೆಗಾಗಿ ಧನ ಕನಕಗಳ ಕಾಣಿಕೆಗಳ ಅರ್ಪಿಸಬೇಕಾಗಿಲ್ಲವಯ್ಯ. ದೇವನ ಒಲಿಮೆಗಾಗಿ ನಿರ್ಮಲ ಮನ ಹೊಂದಿದ್ದರೆ ಸಾಕೇ ಸಾಕಯ್ಯ, ಸಾಕೇ ಸಾಕಯ್ಯ. ಒಂದು ಚೀನಾದ ಕಥೆಯನ್ನು ನಾನು ಹೇಳಿಕ್ಕೆ ಬಯಸ್ತೇನೆ. ಇಲ್ಲಿ ಬುದ್ಧನ ಮೂರ್ತಿಯನ್ನು ಮಾಡೋ ಸಲುವಾಗಿ, ಬಂಗಾರದ ಮೂರ್ತಿಯನ್ನು ಮಾಡೋ ಸಲುವಾಗಿ ಎಲ್ಲ ಆ ಬೌದ್ಧ ಭಿಕ್ಷುಗಳು ಕೂಡುತ್ತಾರೆ. ಇಲ್ಲ, ಸುಂದರವಾದ ಮೂರ್ತಿಯನ್ನು ನಾವು ಮಾಡಬೇಕು, ಸುಮಾರು 10-15 ಅಡಿ ಮೂರ್ತಿಯನ್ನು ನಾವು ಬಂಗಾರದ ಮೂರ್ತಿಯನ್ನು ಮಾಡಬೇಕು. ಹಂಗಾರೆ ಆ ಬುದ್ಧನ ಮೂರ್ತಿಗಾಗಿ ಎಲ್ಲ ಭಕ್ತರಿಂದ ಕಾಣಿಕೆಯನ್ನು ತರ್ತಾರೆ ಅವರು. 100,000 ಜನ ಸಿರಿವಂತರು ಬಂಗಾರದ ಗಟ್ಟಿಗಳನ್ನ, ಬಂಗಾರ ನಾಣ್ಯಗಳನ್ನ ಎಲ್ಲವನ್ನು ಕೊಡ್ತಾ 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 ಬರ್ತಾರೆ. ಅವರು ನಮ್ಮ ಬಂಗಾರದಿಂದ ಬುದ್ಧನ ಮೂರ್ತಿ ಆಗ್ತಾ ಇದೆ, ನಮ್ಮ ಬಂಗಾರದ ಮೂರ್ತಿ ಆಗ್ತಾ ಇದೆ, ಮೂರ್ತಿ ಆಗ್ತಾ ಇದೆ ಅನ್ನುವಂಥ ಒಂದು ಅಹಮಿಕೆಯಲ್ಲೇ ಎಲ್ಲ ಇರ್ತಾರೆ ಅವರು. ಕೊನೆಗೆ ಬರೋ ಹೊತ್ತಿನಾಗ ಒಂದು ಮುದುಕಿ, ಒಬ್ಬ ಸಾಮಾನ್ಯ ಹೆಣ್ಣು ಮಗಳು, ಯಾಕ್ರಿ ಏನಿದೆ, ಯಾಕಡೆ ಹೊಂಟಿದ್ದೀರಿ ಅಂತ ಸರ್ಚ್ ಕೇಳಿದೆ. ಇಲ್ಲಪ್ಪ, ಹಿಂಗೆ ಬುದ್ಧನ ಮೂರ್ತಿ ಮಾಡ್ತಾ ಇದ್ದೀವಿ, ಚಿನ್ನದ ನಾಣ್ಯ ಎಲ್ಲರೂ ಕೊಟ್ಟಿದ್ದಾರೆ, ಇನ್ನೇನು ಮೂರ್ತಿ ಮಾಡಬೇಕು ನಾವು ಅಂತ ಹೇಳಿದಾಗ, ಈಗ ನಾನು ಯಾಕೆ ಕೊಡಬಾರ್ದು ಅಂತಕಂಡು ಹೇಳಿ ಆ ಅಜ್ಜಿ ತನ್ನ ಕೊರಳಲ್ಲಿರುವಂಥ ಒಂದು ಚಿಕ್ಕ ಒಂದು ಗ್ರಾಮ್ 2 ಗ್ರಾಮ್ ಇರುವಂತಹದ್ದು ಒಂದು ಆ ಪದಕವನ್ನು ಆ ಮೂರ್ತಿ ಮಾಡೋ ಸಲುವಾಗಿ ಕೊಡ್ತಾಳೆ ಆಕೆ. ಆವಾಗ ಅವರು ತಿರಸ್ಕಾರ ಮಾಡ್ತಾರೆ ಅದನ್ನು. ಆದರೂ ಸಹಿತ ಇಲ್ಲ, ಇದನ್ನು ತೊಗೊಂಡು ಹೋಗ್ರಿ, ತೊಗೊಂಡು ಹೋಗ್ರಿ ಅಂತಕಂಡು ಹೇಳಿದ ಮೇಲೆ ಅದನ್ನು ತೊಗೊಂಡು ಹೋಗ್ತಾರೆ ಅವರು. ಆ ಬಂಗಾರದ ಮೂರ್ತಿಯನ್ನು ಮಾಡ್ತಾರೆ. ಮಾಡಿದಾಗ ಆ ಅಜ್ಜಿ ಕೊಟ್ಟಂಥ ಚಿಕ್ಕ ಪದಕ ಬುದ್ಧನ ಎದೆಯ ಮೇಲೆ ಪ್ರತಿಷ್ಠಾಪನೆಯಾಗಿತ್ತು. ಅಂದರೆ ಹೇಳುವ ಕಾರಣ ಇಷ್ಟೇ, ಸಾತ್ವಿಕ ಭಕ್ತಿಯಿಂದ ನಿರ್ಮಲವಾದ ಮನಸ್ಸಿನಿಂದ ಆ ಅಜ್ಜಿ ಕೊಟ್ಟಂಥ 1 ಗ್ರಾಮೀನ ಚಿನ್ನದ ಪದಕ ಬುದ್ಧನ ಹೃದಯದ ಮಂದಿರದಲ್ಲಿ ಕುಳಿತುಕೊಂತು. ಇದು ಭಕ್ತಿ. ಅದಕ್ಕಾಗಿ ಬಸವಣ್ಣ ಹೇಳುವಂತಹದ್ದು, ಕೇವಲ ಆಡಂಬರದಿಂದ ಮಾಡಿದ ಕರೆಯೋದಿಲ್ಲ, ನಂಬಿ ಕರೆದಡೆ ಓ ಎನ್ನನೇ ಶಿವನು. ನಂಬಿ ಕರೆಯಬೇಕು. ಆತನನ್ನು ನಂಬಿ ಕರೆದಾಗ ಮಾತ್ರ ಯಾವ ಆಡಂಬರಗಳು ಬೇಕಾಗಿಲ್ಲ ನಮಗೆ. ಆ ನಂಬಿ ಕರೆಯುವಂಥ ಹಂತಕ್ಕೆ ನಾವು ಯಾವಾಗ ಬರ್ತವಪ್ಪ ಅಂದಾಗ, ನಮ್ಮ ಮರ್ತ್ಯಲೋಕದ ಬದುಕಿನಲ್ಲಿ ಕಾಯಕ ಮಾಡುತ್ತಾ ಕಾಯಕ ಮಾಡುತ್ತಾ ದಾಸೋಹ ಮಾಡುತ್ತಾ ಮನಸ್ಸು ಶುದ್ಧವಾದಾಗ, ಸಾತ್ವಿಕ ಮನೋಭಾವನೆ ಮೂಡಿ ಬಂದಾಗ ತನ್ನಿಂತಾನೇ ನಿರ್ಮಲವಾದ ಮನಸ್ಸು ಮೂಡ್ತಾ ಇದೆ. ಹಂಗಾರೆ ಭಕ್ತಿಗೆ ಮುಖ್ಯವಾಗಿ ಬೇಕಾಗಿರುವಂತಹದ್ದು ನಮ್ಮ ಅಂತರಂಗದ ನಿರ್ಮಲವಾದಂತಹ ಪರಿಶುದ್ಧವಾದಂತಹ ಮನಸ್ಸಷ್ಟೇ. ಯಾಕೆಂದರೆ ಅವೆಲ್ಲವನ್ನು ಕೊಟ್ಟಿದ ನಮಗವ. ನಾವು ಆ ಭಗವಂತನಿಗೆ ಕೊಡುವುದೇನಿದೆ? ಎಲ್ಲವನ್ನು ಕೊಟ್ಟಿರುವಂತಹ ಆ ಭಗವಂತನಿಗೆ ನಾವು ಕೊಡುವುದೇನಿದೆ ಅದನ್ನು ನಾವು ಮೊದಲು ವಿಚಾರ ಮಾಡಬೇಕು. ನಮ್ಮೂರಲ್ಲಿ ಒಬ್ಬ ಭಕ್ತ ಇದ್ದ, ನಮಗೆ ಶರಣಶಂಕರಪ್ಪ ಅಂತ ಕರೀತಿದ್ರು. ನಮಗೆ ಯಾವಾಗ ನೋಡಿದರೂ ಮಡಿಯಿಂದ 3 ಬಟ್ಟೆ ವಿಭೂತಿ ಹಚ್ಚಿಕೊಂಡು ಸ್ನಾನ ಮಾಡ್ಕೊಂಡು ಹೋಗ್ತಿದ್ದ, ಮನಸ್ಸು ಮಾತ್ರ ಕಲ್ಮಶ. ಆ ಮನುಷ್ಯ ಮನೆಯಲ್ಲಿ ಊಟ ಮಾಡಿದ ಮೇಲೆ ಪುನಃ ಬಂದು ಮನೆಗೆ ಅಷ್ಟೇ ಊಟ ಮಾಡಿದ್ದ, ಅಲ್ಲಿ ಬಂದು ನೀರು ಕುಡಿದ್ದವ. ಎಲ್ಲರೂ ಅವಾಗ ಶಂಕರಪ್ಪಗೆ ಶರಣ ಶಂಕರಪ್ಪ ಅಂತ ಕರೆಯಿದ್ರು. ಆದರೆ ಅವನ ಮನಸ್ಸು ಮಾತ್ರ ಕೇವಲ ಬರೇ ರೈತರ ಶೋಷಣೆ ಮಾಡುತ್ತಾ, ಅದು ವಿಶೇಷವಾಗಿ ಗಂಡಸತ್ತ ಹೆಣ್ಣು ಮಕ್ಕಳ ವಿಧವೆಯರ ಆಸ್ತಿ ಲಪಟಾಯಿಸುವಂಥದ್ರಲ್ಲಿ ಅತ್ಯಂತ ನಿಪುಣ ಆಗಿದ್ದ. ಹೆಸರು ಶರಣ ಶಂಕರಪ್ಪ, ಮನಸ್ಸು ಇಂಥದ್ದು ಮುಸರಿ. ಹಂಗಾರೆ ಇಂಥವರಿಗೆ ದೇವರು ಒಲಿಯಲಿಕ್ಕೆ ಸಾಧ್ಯವೇ ಇಲ್ಲ. ಹಂಗಾರೆ ಆಡಂಬರಕ್ಕೆ ಭಗವಂತ ಎಂದೂ ಒಪ್ಪುವುದಿಲ್ಲ. ಒಮ್ಮನವಾದರೆ ಒಪ್ಪುತ್ತಾನೆ, ಇಮ್ಮನವಾದರೆ ಒಪ್ಪಲಾರ. ಇಂಥ ಜಾಣ ನಮ್ಮ ಹರದ ಆ ಮಹಾದೇವ ಶೆಟ್ಟಿ. ಇಂಥ ಅಪ್ರತಿಮ ಚೇತನನನ್ನು ಸಾತ್ವಿಕ ಮನೋಭಾವನೆಯಿಂದ ಒಲಿಸಿಕೊಳ್ಬೇಕೇ ಹೊರತು ಆಡಂಬರದಿಂದ ಅಲ್ಲ. ಅಂಥ ಸಾತ್ವಿಕ ಮನೋಭಾವನೆಯನ್ನು ಸ್ವತಃ ಇಷ್ಟಲಿಂಗವನ್ನು ಪೂಜಿಸಿ, ಮನಸ್ಸಿನಿಂದ ಪೂಜಿಸಿ, ನಿರ್ಮಲವಾದ ಮನಸ್ಸಿನಿಂದ ಪೂಜಿಸಿ, ಸರಳವಾಗಿ ಪೂಜಿಸಿ ಆ ಪರಮಾತ್ಮನ ಪ್ರೀತಿಯನ್ನು ಗಳಿಸಿಕೊಳ್ಳೋಣ, ನಮ್ಮ ಬದುಕನ್ನು ಪವಿತ್ರಗೊಳಿಸಿಕೊಳ್ಳೋಣ.
ನಾವು ನೀವು ಚೆನ್ನಾಗಿ ಬದುಕೋಣ ಶರಣು ಶರಣಾರ್ಥಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಬಸವಲಿಂಗಾಯ ನಮಃ.